ವೆಲ್ಕಮ್ ಬ್ಯಾಕ್. ಮತ್ತೆ ಏನ್ ಅಪ್ಡೇಟ್ಸ್ ಇದೆ ಅನ್ನೋದನ್ನ ಈಗ ನೋಡೋಣ. ಮಹಾರಾಷ್ಟ್ರದಲ್ಲಿ ಬಿಜೆಪಿ ಭಾರಿ ಗೆಲುವನ್ನ ಪಡಿತಾ ಇದೆ, ಆದ್ರೆ ಜಾರ್ಖಂಡ್ನಲ್ಲಿ ಬಿಜೆಪಿಯ ಭಯಾನಕ ದ್ವೇಷ ಪ್ರಚಾರಕ್ಕೆ ದೊಡ್ಡ ಸೋಲಾಗಿದೆ. ಅಲ್ಲಿನ ಹಾಲಿ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಎಲ್ಲ ಅಪಪ್ರಚಾರ ಹಾಗೂ ದ್ವೇಷ ಪ್ರಚಾರವನ್ನ ಮೆಟ್ಟಿ ನಿಂತು ಕೊನೆಗೂ ಗೆಲುವಿನ ನಗೆ ಬೀರಿದ್ದಾರೆ. ಪ್ರಧಾನಿ ಮೋದಿ ಅವರು ಸೇರಿದಂತೆ ಬಿಜೆಪಿಯ ಹಲವು ಘಟಾನುಘಟಿ ಪ್ರಮುಖ ನಾಯಕರು ಜಾರ್ಖಂಡ್ನಲ್ಲಿ ದ್ವೇಷ ಹಾಗೂ ಸುಳ್ಳಿನ ಪ್ರಚಾರವನ್ನ ನಡೆಸಿದ್ರು. ನಿಮ್ಮ ಊಟ ಕಸಿದುಕೊಳ್ತಾರೆ, ನಿಮ್ಮ ಪುತ್ರಿಯರನ್ನ ರಕ್ಷಣೆ ಮಾಡ್ಕೊಳ್ಳಿ, ನಿಮ್ಮ ಭೂಮಿಯನ್ನ ಕಸ್ಕೊಳ್ತಾರೆ, ನುಸುಳುಕೋರರು ಬರ್ತಾರೆ, ಮುಸ್ಲಿಮರು ಎಲ್ಲವನ್ನ ನಿಮ್ಮಿಂದ ಕಿತ್ಕೊಳ್ತಾರೆ, ಈ ರೀತಿ ಭಾರಿ ದ್ವೇಷ ಹಾಗೂ ಸುಳ್ಳುಗಳನ್ನ ಬಿಜೆಪಿ ಜಾರ್ಖಂಡ್ನಲ್ಲಿ ಹರಡಿತ್ತು. ಇದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು, ಗೃಹಮಂತ್ರಿ ಅಮಿತ್ ಶಾ ಮತ್ತೆ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ್ ಬಿಸ್ವ ಶರ್ಮಾ ನೇತೃತ್ವವನ್ನ ನೀಡಿದ್ರು. ಆದ್ರೆ ಜಾರ್ಖಂಡಿನ ಜನರು ಈ ದ್ವೇಷ ಬೇಡ ಅಂತ ಈ ಒಂದು ಫಲಿತಾಂಶ ತೋರಿಸ್ತಾ ಇದೆ. ಬುಡಕಟ್ಟು ಜನರ ನೆಲವನ್ನ ಕೋಟ್ಯಾಧಿಪತಿ ಉದ್ಯಮಿಗಳಿಗೆ ಬಿಟ್ಟು ಕೊಡುವಂತಹ ಸರ್ಕಾರ ನಮಗ್ ಬೇಡ ಅನ್ನುವಂತ ಸ್ಪಷ್ಟ ಸಂದೇಶವನ್ನ ಜಾರ್ಖಂಡಿನ ಜನರು ಬಿಜೆಪಿಗೆ ನೀಡಿದಂತಿದೆ. ಅಲ್ಲಿಂದ ಬರ್ತಾ ಇರುವಂತಹ ಈ ಒಂದು ಫಲಿತಾಂಶ. ಇನ್ನು ಅಲ್ಲಿನ ಸಿಎಂ ಹೇಮಂತ್ ಸೊರೇನ್ ಬಿಜೆಪಿಯ ಎಲ್ಲಾ ದಾಳಿಗಳನ್ನ ದಿಟ್ಟವಾಗಿ ಎದುರಿಸಿ ವಿಜಯ ಆಗಿದ್ದಾರೆ. ಇನ್ನು ಹೇಮಂತ್ ಸೊರೇನ್ ಅವರನ್ನ ಬಿಜೆಪಿ ಭ್ರಷ್ಟಾಚಾರ ಆರೋಪ ಹೊರಿಸಿ ಜೈಲಿಗೆ ಕಳಿಸಿತ್ತು. ಸುಮಾರು 5 ತಿಂಗಳು ಜೈಲಿನಲ್ಲಿದ್ದಂತ ಅವರು ಜೈಲಿನಿಂದ ಹೊರಬಂದಾಗ ಪಕ್ಷವನ್ನ ಉಳಿಸ್ಕೊಳ್ಳೋದು ದೊಡ್ಡ ಸವಾಲಾಗಿತ್ತು. ಅವರು ಹಿರಿಯ ನಾಯಕ ಚಂಪೈ ಸೊರೇನ್ ಕೈ ಕೊಟ್ಟು ಬಿಜೆಪಿಯನ್ನ ಸೇರ್ಕೊಂಡ್ರು. ಇನ್ನು ಬಿಜೆಪಿ ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ದ್ವೇಷ ಪ್ರಚಾರವನ್ನ ನಡೆಸಿತು. ತೀರಾ ಕೀಳುಮಟ್ಟದ ಹಸಿ ಹಸಿ ಸುಳ್ಳಿನ ವಿಡಿಯೋಗಳನ್ನ ಪೋಸ್ಟರ್ಗಳನ್ನ ಬಿಜೆಪಿ ಹರಿಬಿಟ್ಟಿತ್ತು. ಆ ಮೂಲಕನೇ ಬಿಜೆಪಿ ಗೆದ್ದು ಬಿಡುವಂತ ಸಾಧ್ಯತೆ ಇದೆ ಅಂತಾನೆ ಹೇಳಾಗ್ತಾ ಇತ್ತು. ಎಲ್ಲಾ ದಾಳಿಗಳನ್ನ ಎದುರಿಸಿ ಈಗ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗುವಂತ ಹಾದಿಯಲ್ಲಿ ಹೇಮಂತ್ ಸೊರೇನ್ ಅವರು ನಡೆದಿದ್ದಾರೆ. ಅವ್ರ ನೇತೃತ್ವದಲ್ಲಿ ಇಂಡಿಯಾ ಒಕ್ಕೂಟ ಸ್ಪಷ್ಟ ಬಹುಮತವನ್ನ ಪಡಿತಾ ಇದೆ. ಭಾರತೀಯ ಜನತಾ ಪಕ್ಷ ಮತ್ತು ಅದರ ಮಿತ್ರ ಪಕ್ಷಗಳಿಗಿಂತ ಆಡಳಿತಾರೂಢ ಜಾರ್ಖಂಡ್ ಮುಕ್ತಿ ಮೋರ್ಚಾ ನೇತೃತ್ವದ ಮೈತ್ರಿಕೂಟ ದೊಡ್ಡ ಮುನ್ನಡೆಯಲ್ಲಿದೆ ಅಂತ ಇತ್ತೀಚಿನ ವರದಿಗಳು ಹೇಳಿವೆ. 81 ಸದಸ್ಯ ಬಲದ ಅಸೆಂಬ್ಲಿಯಲ್ಲಿ ಇಂಡಿಯಾ ಮೈತ್ರಿಕೂಟ 50 ಸೀಟುಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದೆ. ಎನ್ಡಿಎ 30 ಸ್ಥಾನಗಳಲ್ಲಿ ಮಾತ್ರ ಮುನ್ನಡೆಯನ್ನ ಸಾಧಿಸಿದೆ ಮತ್ತು ಇತರರು 1 ಕ್ಷೇತ್ರದಲ್ಲಿ ಮುನ್ನಡೆಯಲ್ಲಿದ್ದಾರೆ. ಮತಗಳ ಎಣಿಕೆ ಇನ್ನೂ ನಡೀತಾ ಇದೆ, ಆದ್ರೆ ಈ ಟ್ರೆಂಡ್ ಇನ್ನು ಬದಲಾಗುವಂತ ಸಾಧ್ಯತೆ ತೀರಾ ಅಂದ್ರೆ ತೀರಾ ಕಡಿಮೆ ಇದೆ. ಹೇಮಂತ್ ಸೊರೇನ್ 3ನೇ ಬಾರಿಗೆ ಜಾರ್ಖಂಡ್ನಲ್ಲಿ ಸರ್ಕಾರ ರಚಿಸುವಂತ ಹಾದಿಯಲ್ಲಿದ್ದು ಎನ್ಡಿಎ ಗೆಲುವಿನ ಮುನ್ಸೂಚನೆ ನೀಡಿದಂತಹ ಎಕ್ಸಿಟ್ ಪೋಲ್ಗಳು ತಪ್ಪು ಅಂತ ಸಾಬೀತಾಗಿವೆ. ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಅವರ ಜೆಎಂಎಂ 81 ಸ್ಥಾನಗಳ ಅಸೆಂಬ್ಲಿಯಲ್ಲಿ 41 ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿತ್ತು. ತನ್ನ ಮಿತ್ರ ಪಕ್ಷಗಳಾದಂತಹ ಕಾಂಗ್ರೆಸ್ಗೆ 30 ಸ್ಥಾನಗಳು, ರಾಷ್ಟ್ರೀಯ ಜನತಾದಳ 6 ಮತ್ತು ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಅಂದ್ರೆ ಮಾರ್ಕ್ಸ್ವಾದಿ ಲೆನಿನಿಸ್ಟ್ಗೆ 4 ಸ್ಥಾನಗಳನ್ನ ಕೊಟ್ಟಿತ್ತು. ಬಿಜೆಪಿ 86 ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿದ್ರೆ ಅದ್ರ ಮಿತ್ರ ಪಕ್ಷಗಳಾದ ಆಲ್ ಜಾರ್ಖಂಡ್ ವಿದ್ಯಾರ್ಥಿ ಸಂಘ ಅಂದ್ರೆ AJSU 10, ಜನತಾದಳ ಅಂದ್ರೆ ಯುನೈಟೆಡ್ 2ರಲ್ಲಿ ಮತ್ತೆ ಲೋಕ ಜನಶಕ್ತಿ ಪಕ್ಷ ಅಂದ್ರೆ ರಾಮ್ ವಿಲಾಸ್ ಅವರ 1ರಲ್ಲಿ ಸ್ಪರ್ಧೆ ಮಾಡಿದ್ವು. ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಅವರು ಭರೈತ್ನಲ್ಲಿ ಗೆಲ್ತಾ ಇದ್ದಾರೆ. ಜಾರ್ಖಂಡ್ 2 ಹಂತಗಳಲ್ಲಿ ನವೆಂಬರ್ 13ರಂದು 43 ಸ್ಥಾನಗಳಿಗೆ ಮತ್ತು ನವೆಂಬರ್ 20ರಂದು 38 ಸ್ಥಾನಗಳಿಗೆ ಮತದಾನ ನಡೆದಿತ್ತು. 67.74% ಮತದಾನ ಆಗಿತ್ತು. ಇದು 2019ರ ಮತದಾನಕ್ಕಿಂತ 1.65% ಅಲ್ಲಿ ಮತದಾನ ಹೆಚ್ಚಾಗಿತ್ತು. 2019ರಲ್ಲಿ ಜೆಎಂಎಂ ನೇತೃತ್ವದ ಮೈತ್ರಿಕೂಟ 47 ಸ್ಥಾನಗಳಲ್ಲಿ ಜಯಗಳಿಸಿ ಬಹುಮತವನ್ನ ಪಡೆದಿತ್ತು. ಬಿಜೆಪಿ 2019ರಲ್ಲಿ 25 ಸ್ಥಾನಗಳನ್ನ ಗಳಿಸಿತ್ತು. ಇದಿಷ್ಟು ಈವರೆಗಿನ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ನ ನಾವು ಮುಂದಿನ ವಿಡಿಯೋಗಳಲ್ಲಿ ಕೊಡ್ತಾನೆ ಇರ್ತೀವಿ. ಸೊ ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ.